ನಮಸ್ಕಾರ ಸರ್. ನಮಸ್ಕಾರ ಸರ್. ನನ್ನ ಹೆಸರು ಮಹಾಂತೇಶ್ ಅಂತ. ಎಲ್ಲಿಂದ ಬಂದಿದ್ದೀರಾ? ನಾವು ಆ್ಯಕ್ಚುಲಿ ಇರೋದು ಬೆಳಗಾವಿಯಲ್ಲಿ, ಬಟ್ ಇಲ್ಲಿ ಆಯಿತು, ಒಂದು 8 ವರ್ಷದಿಂದ ನಾನು ಬೆಂಗಳೂರಲ್ಲಿ ಇರೋದು. ಓಕೆ. ಈಗ ಸುದೀಪ್ ಅವರಿಂದ ಕೆಲವು ನಿರ್ಮಾಪಕರು ತಿರುಗಿ ಬಿದ್ದಿದ್ದಾರೆ, ನಾವು ಅವ್ರಿಗೆ ದುಡ್ಡು ಕೊಟ್ಟಿದ್ದೀವಿ, ಫಿಲಮ್ ಮಾಡಿಕೊಟ್ಟಿಲ್ಲ, ಆ ಥರದ್ದೆಲ್ಲ ಆರೋಪ ಮಾಡ್ತಿದ್ದಾರೆ ಸುದೀಪ್ ಅವ್ರ ವಿರುದ್ಧ. ನಿಮ್ಗೇನು ಅನಿಸುತ್ತೆ, ಸುದೀಪ್ ಅವ್ರದ್ದೇ ತಪ್ಪು ಅನಿಸುತ್ತಾ ಅಥವಾ ಪ್ರೊಡ್ಯೂಸರ್ದೇ ತಪ್ಪು ಅನಿಸುತ್ತಾ? ನೋಡಿ, ಸದ್ಯಕ್ಕೆ ಈಗ ನಡೀತಿರೋ ಒಂದೇನು ವಿಚಾರ ಇದೆ ಅದನ್ನು ನೋಡಿದರೆ ಸುದೀಪ್ ಅವ್ರದ್ದು ಏನೂ ತಪ್ಪಿಲ್ಲ ಅನಿಸುತ್ತೆ. ಯಾಕೆಂದರೆ ಇಷ್ಟು ವರ್ಷ ಅವರು ಈ ಕನ್ನಡ ಇಂಡಸ್ಟ್ರಿಗೆ ಅವರ ಸರ್ವಿಸ್ ಕೊಡ್ತಾ ಬಂದಿದ್ದಾರೆ. ಸೊ ಅವರಲ್ಲಿರೋ ಆ ವ್ಯಕ್ತಿತ್ವ ಮತ್ತು ಈ ಒಂದು ಕನ್ನಡ ಇಂಡಸ್ಟ್ರಿ ಬೆಳೆಸ್ಕೊಂಡು ಬಂದಿದ್ದಾರಲ್ಲ, ಅಷ್ಟು ಇದೆಯಲ್ಲ ಅದು. ಸೊ ಈಗ ಸದ್ಯಕ್ಕೆ ಹೇಳಬೇಕಂತಂದರೆ ಈಗ ಬಂದಿರೋ ಒಂದು ಕಳಂಕ ಥರ ಅದು. ಸೊ ಅದು ಕೆಲವು ದಿನ ಇರುತ್ತೆ, ಅದು ಹೊರಟೋಗುತ್ತೆ. ಯಾವಾಗೂ ಸತ್ತ ಇದ್ದರೆ ಸತ್ತೇನೆ, ಅದು ಹೊರಗಡೆ ಬಂದೇ ಬರುತ್ತೆ. ಸುದೀಪ್ ಅವ್ರಿಗೆ ಏನೇ ತೊಂದರೆ ಆಗೋದಿಲ್ಲ. ಸುದೀಪ್ ಅವ್ರ ಜೊತೆ ಇಡೀ ಕರ್ನಾಟಕ ಜನತೆ ಇದೆ ಅವ್ರ ಜೊತೆಯಲ್ಲಿ, ನಾವು ಕೂಡ ಇದ್ದೀವಿ. ಸೊ ವಿ ಲವ್ ಯು ಸುದೀಪ್, ಸುದೀಪ್ ಸರ್, ಆ್ಯಂಡ್ ಅವರ್ ಸಪೋರ್ಟ್ ಈಸ್ ಆಲ್ವೇಸ್ ವಿತ್ ಯು. ಸೊ ನೋ ನೀಡ್ ಟು ವರಿ. ಸೊ ಇದು ಸದ್ಯಕ್ಕೆ ನಿಮಗೆ ಈ ಕ್ಷಣಕ್ಕೆ ಮಾತ್ರ, ಇದರಿಂದ ನಿಮಗೆ ನೀವು ಹೊರಗಡೆ ಬಂದೇ ಬರ್ತೀರಂತ ನಮಗೆ ನಂಬಿಕೆ ಇದೆ. ನಾವು ಕೂಡ ಅದನ್ನೇ ಆಶಿಸ್ತೀವಿ. ನೀವೇನು ತೊಂದರೆ, ನೀವೇನು ಚಿಂತೆ ಮಾಡಬೇಕಾಗಿಲ್ಲ. ಓಕೆ. ಯಾಕೆ ಸುದೀಪ್ ಅವ್ರಿಗೆ ಯಾಕೆ ಈ ಥರ ಆಗುತ್ತೆ ಪ್ರತಿ ಒಂದು ಸಾರಿ ಅವರು ಸಿನಿಮಾ ರಿಲೀಸ್ ಆದಾಗಲೂ ಇದೇ ಥರದ ಕಾಂಟ್ರವರ್ಸಿ ಸ್ಟಾರ್ಟ್ ಆಗುತ್ತೆ? ಸುದೀಪ್ ಅವರನ್ನೇ ಅಂತ ಟಾರ್ಗೆಟ್ ಮಾಡ್ತಿದ್ದಾರಂತ ಅನಿಸುತ್ತಾ ನಿಮಗೆ? ಈಗ ಸುದೀಪ್ ಅವರು ಅಂತ ಹೇಳೋಕ್ಕಾಗಲ್ಲ. ಆ್ಯಕ್ಚುಲಿ ಹೇಳಬೇಕಂತಂದರೆ ಪ್ಯಾನ್ ಇಂಡಿಯಾದಲ್ಲಿ ನಮ್ಮ ಕನ್ನಡ ಇಂಡಸ್ಟ್ರಿ ಬೆಳೀತಾ ಇರೋದನ್ನ ನೋಡಿ ಬೇರೆ ಒಂದು ಇಂಡಸ್ಟ್ರಿಯವರು, ಈ ಇಂಡಸ್ಟ್ರಿಯವರು ಕೂಡ ಒಂಥರ ನೆಗೆಟಿವ್ ಇಂಪ್ಯಾಕ್ಟ್ ಆಗಲಿ ಕನ್ನಡ ಇಂಡಸ್ಟ್ರಿ ಮೇಲೆ. ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಗಾಗಿ SSTV ನಿಮ್ಮೊಂದಿಗೆ.